नमस्ते इलेक्ट्रॉनिक्स इंजीनियरिंग मॉड्यूल, डिजिटल इलेक्ट्रॉनिक्स फंडामेंटल्स, आर्टिकल सवेन पॉइंट थ्री कन्वर्शन बिटवीन डेसिमल, ऑक्टल हेक्साडेसिमल एंड बाइनरी नंबर्स कन्वर्ट फ्रॉम ऑक्टल टू बाइनरी नंबर डेसिमल एंड वाइस वर्सा। first one first sub article 7.3.1 is binary to octal conversion we know that base for octal number is 8 and the base for binary number is 2 the base for octal number is the third power of the base for binary numbers therefore

ಬೈನರಿ ನಂಬರ್ದು ಬೇಸ್ ಟೂ ಇದೆಯಲ್ಲ ಅದಕ್ಕೆ ಟು ಟು ದ ಪವರ್ ಆಫ್ ತ್ರೀ ಹಾಕಿದ್ರೆ ಏನಾಗುತ್ತೆ ಆಕ್ಟಲ್ದು ಬೇಸ್ ಆಗುತ್ತೆ ದಿ ಬೇಸ್ ಫಾರ್ ಆಕ್ಟಲ್ ನಂಬರ್ ಈಸ್ ದಿ ಥರ್ಡ್ ಪವರ್ ಆಫ್ ದಿ ಅಂದರೆ ಟು ಟು ದ ಪವರ್ ಆಫ್ ತ್ರೀ ಅಂದರೆ ಏಟ್ ತರ್ಡ್ ಪವರ್ ಆಫ್ ದಿ ಬೇಸ್ ಫಾರ್ ಬೈನರಿ ನಂಬರ್ಸ್ ಸೊ ಹಾಗಾಗಿ ದೇರ್ ಫೋರ್ ಬೈ ಗ್ರೂಪಿಂಗ್ ತ್ರೀ ಡಿಜಿಟ್ಸ್ ಆಫ್ ಬೈನರಿ ನಂಬರ್ಸ್ ಆ್ಯಂಡ್ ದೆನ್ ಕನ್ವರ್ಟಿಂಗ್ ಈಚ್ ಗ್ರೂಪ್ ಡಿಜಿಟ್ ಟು ಇಟ್ಸ್ ಆಕ್ಟಲ್ ಈಕ್ವಾಲೆಂಟ್ ಅಂತ ಅಂದರೆ ಹಾಗಾಗಿ ಟು ಟು ದ ಪವರ್ ಆಫ್ ತ್ರೀ ಮೀನ್ಸ್ ಏಯ್ಟ್ ಆಗುತ್ತಲ್ಲ ಸೊ ಅದಕ್ಕೆ ನಾವು ಗ್ರೂಪ್ನ ಏನು ಮಾಡಬೇಕು ತ್ರೀ ಡಿಜಿಟ್ಸ್ ಆಫ್ ಬೈನರಿ ನಂಬರ್ಸ್ ಬೈನರಿ ನಂಬರ್ಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ತ್ರೀ 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 ಬಿಟ್ಟಾಗಿ ಮಾಡ್ಕೊಂಡು ಹೋಗಬೇಕು ತ್ರೀ ಬಿಟ್ ಆ್ಯಂಡ್ ದೆನ್ ಕನ್ವರ್ಟಿಂಗ್ ಈಚ್ ಗ್ರೂಪ್ ಡಿಜಿಟ್ ಟೂ ಇಟ್ಸ್ ಆಕ್ಟಲ್ ಆಗಿ ಕನ್ವರ್ಟ್ ಮಾಡಬೇಕು ವಿ ಕ್ಯಾನ್ ಕನ್ವರ್ಟ್ ಬೈನರಿ ನಂಬರ್ ಟು ಇಟ್ಸ್ ಆಕ್ಟಲ್ ಇಕ್ ಅಂತ ಆಗುತ್ತೆ ಅದು ಗೊತ್ತಾಯ್ತಲ್ಲ ಬೈನರಿ ನಂಬರನ್ನು ಆಕ್ಟಲಿಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಬೈನರಿ ನಂಬರ್ಸ್ ಕೊಟ್ಟಿರ್ತಾರಲ್ಲ ಅದನ್ನು ನೀವು ತ್ರೀ ತ್ರೀ ಗ್ರೂಪಾಗಿ ಮಾಡಿಕೊಂಡು ಅಲ್ಲಿಂದ ನೀವು ಅದಕ್ಕೆ ಈಕ್ವಾಲೆಂಟ್ ಆಗಿರೋ ಆಕ್ಟಲ್ ಈಕ್ವಾಲೆಂಟನ್ನು ಬರೆದು ಕನ್ವರ್ಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಕನ್ವರ್ಟ್ ಒನ್ ಜೀರೋ ಒನ್ ಜೀರೋ ಒನ್ ಒನ್ ಝೀರೋ ಒನ್ ಪಾಯಿಂಟ್ ಜೀರೋ ಒನ್ 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 ಟು ಆಕ್ಟಲ್ ಈಕ್ವಾಲೆಂಟ್ ಅಂತ ಇದೆ ಅಲ್ವಾ సో ఈ నంబర్ 10 10 1101.0111 టు ఆక్టల్ ఈక్వాలెంటి కి కన్వర్ట్ మార్బెక్కు సొల్యూషన్ ఫర్ దిస్ ప్రాబ్లం స్టెప్ 1 మే గ్రూప్ ఆఫ్ 3 బిట్స్ స్టార్టింగ్ ఫ్రమ్ ఎల్ఎస్బి ఫర్ ఇంటిజర్ పార్ట్ ఈ బైనరీ పాయింట్ ఇదల్లా ಈ ಬೈನರಿ ಪಾಯಿಂಟ್ ದ ಲೆಫ್ಟ್ ಸೈಡ್ ಏನಾಯಿತು ಅದನ್ನು ಇಂಟೀಜರ್ ಪಾರ್ಟ್ ಅಂತ ಕಾಲ್ ಮಾಡ್ತೀವಿ ಬೈನರಿ ಪಾಯಿಂಟ್ ದ ರೈಟ್ ಸೈಡ್ ಈಸ್ ಫ್ರಕ್ಷನಲ್ ಪಾರ್ಟ್ ಓಕೆ ಇದರಲ್ಲಿ ನಾವೇನು ಮಾಡಬೇಕಾಗತ್ತೆ ಬೈನರಿ ಪಾಯಿಂಟ್ದು ಎಲ್ ಎಸ್ ಬಿ ಅಂತ ಹೇಳಿದ್ರೆ ಇದೆಯಲ್ಲ ಸೊ ದಟ್ ಈಸ್ ದಿ ಎಲ್ ಎಸ್ ಬಿ ಬಿಟ್ ಈಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇಲ್ಲಿಂದ ನಾವು ಕೌಂಟ್ ಮಾಡಿಕೊಂಡು ತ್ರೀ ತ್ರೀ ಗ್ರೂಪ್ ಮಾಡಬೇಕು ಒನ್ ಟು ತ್ರೀ ಒನ್ ಟು ತ್ರೀ ಒನ್ ಟು ತ್ರೀ ಅಂತ ಸಪೋಸ್ ಲಾಸ್ಟಲ್ಲಿ ಎರಡೇ ಡಿಜಿ ಎರಡೆ ಬಿಟ್ಟಿದೆ ನೋಡಿ ಝೀರೋ ಮತ್ತು ಒನ್ ಓನ್ಲಿ ಟೂ ಬಿಟ್ಸ್ ಅರ್ಧ ಸೊ ಒನ್ ಮೋರ್ ರಿಕ್ವೈರ್ಡ್ ಅದಕ್ಕೇನು ಮಾಡಬೇಕು ಝೀರೋ ಅಂತ ಆ್ಯಡ್ ಮಾಡಬೇಕಾಗತ್ತೆ ಅಟ್ ದಿ ಎಂಡಲ್ಲಿ ಓಕೆ ಇಲ್ಲೂ ಕೂಡ ಹಾಗೆ ಇನ್ ಫ್ರಾಕ್ಷನಲ್ ಪಾರ್ಟೀಸ್ ಆಲ್ಸೋ ಒನ್ ಟು ತ್ರೀ ಮೇಕ್ ಇಟ್ ತ್ರೀ ತ್ರೀ ಗ್ರೂಪ್ಸ್ ತ್ರೀ 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 ಬ್ರಿ ಬಿಟ್ಟಾಗಿ ಗ್ರೂಪ್ ಮಾಡಿಕೊಡಿ ತ್ರೀ ಗ್ರೂಪ್ಸ್ ಅಲ್ಲ ತ್ರೀ ಬಿಟ್ಟನ್ನು ಒನ್ ಗ್ರೂಪಾಗಿ ಮಾಡ್ಕೋಬೇಕು ತ್ರೀ ಬಿಟ್ಸನ್ನು ಈಚ್ ಗ್ರೂಪ್ ಒನ್ ಅಂದ್ ಸಿಂಗಲ್ ಗ್ರೂಪಾಗಿ ಮಾಡಬೇಕು ಗೊತ್ತಾಯ್ತಲ್ಲ ಲಾಸ್ಟಲ್ಲಿ ಇಫ್ ಇಟ್ ಈಸ್ ರಿಕ್ವೈರ್ಡ್ ಝೀರೋ ಅಂದರೆ ಇನ್ನೂ ಒಂದು ಬಿಟ್ ಬೇಕು ಅಂತ ಹೇಳಿದ್ರೆ ನಾವು ಒನ್ ಅಂತ ತಗೋಬಾರದು ಝೀರೋ ಅಂತ ಎಂಡಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ ಇಫ್ ರಿಕ್ವೈರ್ಡ್ ಅಂದರೆ ಸ್ಟೆಪ್ ಟು ರೈಟ್ ಇಕೋವಾರ್ ಆ್ಯಂಡ್ ಆಕ್ಟಲ್ ನಂಬರ್ ಫಾರ್ ಈಚ್ ಗ್ರೂಪ್ ಆಫ್ ತ್ರೀ ಬಿಟ್ಸ್ ನಾವಿವಾಗ ತ್ರೀ ಬಿಟ್ ತ್ರೀ ಬಿಟ್ ಹಾಗೆ ಗ್ರೂಪ್ ಮಾಡ್ಕೊಂಡ್ವಲ್ಲ ಆ ಗ್ರೂಪಿಗೆ ಪ್ರತಿ ಗ್ರೂಪಿಗೂ ನಾವು ಅದಕ್ಕೆ ಈಕ್ವಾಲೆಂಟ್ ಆಗಿರೋ ಆಕ್ಟಲ್ ಈಕ್ವಾಲೆಂಟ್ ನಂಬರ್ನ ಬರಿಬೇಕು ಸೊ ಹೀಗಿದೆ ನೋಡಿ ಹೇಗೆ ಮಾಡಬೇಕಂದ್ರೆ ಒನ್ ಝೀರೋ ಒನ್ ಝೀರೋ ಒನ್ ಒನ್ ಝೀರೋ ಒನ್ ಪಾಯಿಂಟ್ ಝೀರೋ ಒನ್ 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 ಅಂತ ಇದೆ ಸೊ ದಿಸ್ ಈಸ್ ಇದು ಬೈನರಿ ಪಾಯಿಂಟು ಯಾಕಂದರೆ ಇದ್ರ ಇದು ರ್ಯಾಡಿಕ್ಸಿಸ್ಟು ಈ ಬೈನರಿ ಪಾಯಿಂಟಿಂದ ಎಲ್ ಎಸ್ ಬಿಗ್ ಬರಬೇಕು ದಿಸ್ ವನ್ ಈಸ್ ದಿ ಎಲ್ ಎಸ್ ಬಿ ಈ ಎಲ್ ಎಸ್ ಬಿಯಿಂದ ತ್ರೀ ತ್ರೀ ಗ್ರೂಪ್ ಮಾಡಿಕೊಳ್ಳಿ ಒನ್ ಟು ತ್ರೀ ಇದು ಒಂದು ಗ್ರೂಪ್ ಆಯಿತು ಒನ್ ಟೂ ತ್ರೀ ಇದು ಒಂದು ಗ್ರೂಪ್ ಆಯಿತು ಅಂದರೆ ತ್ರೀ ಬಿಟ್ಸಿಗೆ ಒನ್ ಸಿಂಗಲ್ ಗ್ರೂಪ್ ಈಚ್ ಗ್ರೂಪ್ ಅಂತ ಇಲ್ಲಿ ಒನ್ ಟು ಟೂ ಬಿಟ್ ಇದೆ ಅಷ್ಟೆ ಇನ್ ಒನ್ ಮೋರ್ ರಿಕ್ವೈರ್ಡ್ ಬಿಟ್ ಇನ್ನೊಂದು ಬೇಕಾಗಿದೆ ಸೊ ಝೀರೋನ ಅಟ್ ದಿ ಎಂಡ್ ಪ್ಲೇಸಲ್ಲಿ ಆ್ಯಡ್ ಮಾಡಬೇಕು ಸೊ ಇದು ಒಂದು ಗ್ರೂಪ್ ಆಯಿತು ಈಗ ಇದಕ್ಕೆ ಈಕ್ವಾಲೆಂಟ್ ಇಲ್ಲೂ ಗ್ರೂಪ್ ಮಾಡಬೇಕು ದಿಸ್ ಇಸ್ ಇಂಟೀಜರ್ ಪಾರ್ಟ್ ಇಸ್ ಓ ನೆಕ್ಸ್ಟ್ ಇನ್ ದಿ ಫ್ರ್ಯಾಕ್ಷನಲ್ ಪಾರ್ಟ್ ದಿಸ್ ಒನ್ ಇಸ್ ದಿ ಎಮ್ ಎಸ್ ಪಿ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಟು ಇಲ್ಲಿಂದ ಗ್ರೂಪ್ ಮಾಡಬೇಕು ಒನ್ ಟೂ ತ್ರೀ ಸೊ ತ್ರೀ ಬಿಟ್ಟಿಗೆ ಒಂದು ಗ್ರೂಪ್ ಇಲ್ಲಿ ಸಿಂಗಲ್ ಗ್ರೂಪ್ ಆಯಿತು ಇನ್ ಟೂ ಮೋರ್ ರಿಕ್ವೈರ್ಡ್ ಟೂ ರಿಕ್ವ ಟೂ ಬಿಟ್ಸ್ ರಿಕ್ವೈರ್ಡ್ ಆಗಿದೆ ಅಲ್ಲ ಅದಕ್ಕೇನು ಮಾಡಬೇಕು ಅಟ್ ದಿ ಎಂಡ್ ಪ್ಲೇಸಲ್ಲಿ ಟೂ ಝೀರೋಸ್ನ ಆ್ಯಡ್ ಮಾಡಿ ಮತ್ತೀಗ ಗ್ರೂಪ್ ಮಾಡಿ ಇದು ಗ್ರೂಪ್ ಆಯಿತು ಈಗ ಇದಕ್ಕೆ ಏನು ಮಾಡಬೇಕು ಆಕ್ಟಲ್ ಈಕು ವಾಲೆಂಟ್ ನಂಬರ್ನ ಬರೀರಿ ಸೊ ಇದು ಎಷ್ಟಿದು ಫೋರ್ ಪ್ಲಸ್ ಒನ್ ಇಸ್ ಫೈವ್ ಆಯಿತು ಇದು ಫೋರ್ ಪ್ಲಸ್ ಒನ್ ಇಸ್ ಫೈವ್ ಸೊ ದಿಸ್ ಒನ್ ಈಸ್ ಟೂ ಟು ಫಿಫ್ಟಿ ಫೈವ್ ಆಯಿತು ಇಲ್ಲಿ ಬೈನರಿ ಪಾಯಿಂಟ್ ಇದೆಯಲ್ಲ ಈಗ ಆಕ್ಟಲ್ ಪಾಯಿಂಟ್ ಇದು ಪಾಯಿಂಟಿಗೆ ಆಕ್ಟಲ್ ಪಾಯಿಂಟ್ ಅಂತ ಕಾಲ್ ಮಾಡ್ತೀವಿ ಅಷ್ಟೇ ನೆಕ್ಸ್ಟ್ ದಿಸ್ ಒನ್ ಇಸ್ ತ್ರೀ ಅಂತ ಟೂ ಪ್ಲಸ್ ಒನ್ ಇಸ್ ತ್ರೀ ದಿಸ್ ಇಸ್ ಫೋರ್ ಸೊ ಟೂ ಫಿಫ್ಟಿ ಫೈವ್ ಪಾಯಿಂಟ್ ತ್ರೀ ಫೋರ್ ಬೇಸ್ ಇಸ್ ಏಟ್ ಸೊ ಬೈನರಿ ಟು ಆಕ್ಟಲಿಗೆ ಕನ್ವರ್ಷನ್ ಆಯಿತು ಟೂ ಫಿಫ್ಟಿ ಫೈವ್ ಪಾಯಿಂಟ್ ತ್ರೀ ಫೋರ್ ಅಟ್ ದಿ ಬೇಸ್ ಏಯ್ಟ್ ಸೊ ಸ್ಟೆಪ್ ಒನ್ನಲ್ಲಿ ಏನು ಮಾಡಬೇಕು ಬೈನರಿ ಬಿಟ್ಸ್ ಏನು ಕೊಟ್ಟಿದ್ದಾರೆ ಅದು ಬರೀರಿ ಸ್ಟೆಪ್ ಟೂನಲ್ಲಿ ಸೊ ಈ ಬೈನರಿ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಲೆಫ್ಟು ಫಸ್ಟ್ ಸಿಗೋದೇ ಎಲ್ ಎಸ್ ಬಿ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಲ್ಲಿಂದ ತ್ರೀ ತ್ರೀ ಗ್ರೂಪ್ಸ್ ಮಾಡಿ ತ್ರೀ ಬಿಟ್ಟಿಗೆ ಒಂದೊಂದು ಗ್ರೂಪ್ ತ್ರೀ ಬಿಟ್ ಫಾರ್ ಈಚ್ ಬಿಟ್ಟಿಗೆ ಅಂದರೆ ಪ್ರತಿ ತ್ರೀ ತ್ರೀ ಬಿಟ್ಸಿಗೆ ಸಿಂಗಲ್ ಗ್ರೂಪ್ ಮಾಡಿದರೆ ಮಾಡಿಬಿಟ್ಟು ಮತ್ತೆ ಇದು ಇಂಟೀಜರ್ ಇಸ್ ಓಬರ್ ಸಪೋಸ್ ನಿಮ್ಗೆ ಏನಾದರೂ ಅದು ತ್ರೀ ಬಿಟ್ಸ್ ಸಿಗಲಿಲ್ಲ ಲಾಸ್ಟ್ ಎಂಡಲ್ಲಿ ಅಂದರೆ ಝೀರೋ ಆ್ಯಡ್ ಮಾಡ್ಕೋಬೇಕಾಗತ್ತೆ

ಟೂ ಬಿಟ್ಸ್ ಆರ್ ರಿಕ್ವೈರ್ಡ್ ಸೊ ಹಾಗಾಗಿ ಏನು ಮಾಡಬೇಕು ಅಟ್ ದಿ ಎಂಡ್ ಪ್ಲೇಸಲ್ಲಿ ಝೀರೋ ಝೀರೋನ ಆ್ಯಡ್ ಮಾಡಿ ಗೊತ್ತಾಯ್ತಲ್ಲ ಸೊ ದೀಸ್ ಆರ್ ದಿ ಬೈನರಿ ಬೈನರಿ ಅಂದರೆ ಬೇಸ್ ಟೂ ಆಗಿರುತ್ತೆ ನೆಕ್ಸ್ಟ್ ತ್ರೀ ಬಿಟ್ಸಿಗೆ ಒಂದು ಗ್ರೂಪ್ ಮಾಡಿದ್ರಲ್ಲ ಅದಕ್ಕೆ ವ್ಯಾಲೆಂಟಾಗಿ ಆಕ್ಟಲ್ ನಂಬರ್ ಬರೀಬೇಕು ಸೊ ಇದು ಫೋರ್ ಪ್ಲಸ್ ಒನ್ ಈಸ್ ಫೈವ್ ಫೋರ್ ಪ್ಲಸ್ ಒನ್ ಈಸ್ ಫೈವ್ ಇದು ದಿಸ್ ಇಸ್ ಟು ಆ್ಯಡಿಂಗ್ ಝೀರೋ ಟು ಮೇಕ್ ತ್ರೀ ಮೇಕ್ ಎ ಗ್ರೂಪ್ ಆಫ್ ತ್ರೀ ಬಿಟ್ಸ್ ಸೊ ಇಲ್ಲಿ ಗ್ರೂಪ್ ಆಗ್ಲಿಕ್ಕೋಸ್ಕರ ನಾವು ಝೀರೋನ ಅಡ್ ದಿ ಎಂಡ್ ಪ್ಲೇಸಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಸಿಮಿಲರ್ಲಿ ಇನ್ ದಿ ಫ್ರಾಕ್ಷನಲ್ ಪಾರ್ಟ್ ಆಲ್ಸೋ ಸೊ ದಿಸ್ ಈಸ್ ದಿ ಬೈನರಿ ಬೈನರಿ ಇಟ್ ಮೀನ್ಸ್ ಬೇಸ್ ಟು ದಿಸ್ ಡಿಜಿಟ್ ವಿ ಕಾಲ್ ಇಟ್ ಅಸ್ ಆಕ್ಟಲ್ ಆಕ್ಟಲ್ ಮೀನ್ಸ್ ಬೇಸ್ ಏಯ್ಟ್ ಆಗಿರುತ್ತೆ ಆ್ಯಡಿಂಗ್ ಝೀರೋಸ್ ಟು ಮೇಕ್ ಎ ಗ್ರೂಪ್ ಆಫ್ ತ್ರೀ ಬಿಟ್ಸ್ ಸೊ ಇದು ಗ್ರೂಪ್ ಆಗ್ಲಿಕ್ಕೋಸ್ಕರ ನಾವೇನು ಮಾಡ್ತೀವಿ ಟೂ ಬಿಟ್ಸ್ನ ಎಂಡಲ್ಲಿ ಆ್ಯಡ್ ಮಾಡ್ಕೊತೀವಿ ಗೊತ್ತಾಯ್ತಲ್ಲ ಸೊ ಅಲ್ಲಿಗೆ ದೇರ್ ಫೋರ್ ಒನ್ ಜೀರೋ ಒನ್ ಜೀರೋ ಒನ್ ಒನ್ ಜೀರೋ ಒನ್ ಪಾಯಿಂಟ್ ಜೀರೋ ಒನ್ 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 ಬೇಸ್ ಟು ಈಕ್ವಲ್ ಟು ಟೂ ಫಿಫ್ಟಿ ಫೈವ್ ಪಾಯಿಂಟ್ ತ್ರೀ ಫೋರ್ ಅಟ್ ದಿ ಬೇಸ್ ಏಯ್ಟ್ ನೆಕ್ಸ್ಟ್ ಸಬ್ ಆರ್ಟಿಕಲ್ ಸೆವೆನ್ ಪಾಯಿಂಟ್ ತ್ರೀ ಪಾಯಿಂಟ್ ಟು ಆಕ್ಟಲ್ ಟು ಬೈನರಿ ಕನ್ವರ್ಷನ್ ಅಲ್ಲಿ ಬೈನರಿ ಟು ಆಕ್ಟಲಿಗೆ ನಾವೇನು ಮಾಡಿದ್ವಿ ತ್ರೀ ಬಿಟ್ಸಿಗೆ ಒಂದು ಗ್ರೂಪ್ ಮಾಡಿ ಅದಕ್ಕೆ ಈಕ್ವಾಲೆಂಟಾಗಿ ಆಕ್ಟಲ್ ನಂಬರ್ ಬರ್ತಿದ್ವಲ್ಲ ಹೀಗೇನು ಮಾಡಬೇಕು ಆಕ್ಟಲ್ ಡಿಜಿಟಿಗೆ ಗೊತ್ತಾಯ್ತಲ್ಲ ಸೊ ತ್ರೀ ತ್ರೀ ಗ್ರೂಪ್ ಮಾಡಬೇಕು ಅಲ್ಲ ಆಕ್ಟಲ್ ಡಿಜಿಟಿಗೆ ಈಕ್ವಾಲೆಂಟಾಗಿ ಬೈನರಿ ನಂಬರ್ಸ್ನ ಬರೀಬೇಕು ಗೊತ್ತಾಯ್ತಲ್ಲ ಆಕ್ಟಲ್ ಡಿಜಿಟ್ ಇದೆಯಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಈಚ್ ಡಿಜಿ ಡಿಜಿಟಿಗೆ ಸೊ ವ್ರೈಟ್ ದಿ ಬೈನರಿ ನಂಬರ್ಸ್ ಸೊ ನೋಡಿ ಇಲ್ಲಿ ಕನ್ವರ್ಷನ್ ಫ್ರಮ್ ಆಕ್ಟಲ್ ಟು ಬೈನರಿ ಈಸ್ ಅ ರಿವರ್ಸಲ್ ಆಫ್ ದಿ ಪ್ರೋಸೆಸ್ ಎಕ್ಸ್ಪ್ಲೈನ್ಡ್ ಇನ್ ದಿ ಪ್ರೀವಿಯಸ್ ಸೆಕ್ಷನ್ ಪ್ರೀವಿಯಸ್ ಸೆಕ್ಷನಲ್ಲಿ ಯಾವ ಥರ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಅದಕ್ಕೆ ಇದು ಆಪೋಸಿಟ್ ಅಷ್ಟೆ

ಗೊತ್ತಾಯ್ತಲ್ಲ ಲೀಡಿಂಗ್ ಝೀರೋ ಇದು ಇದು ಟ್ರೈಲಿಂಗ್ ಝೀರೋ ಇದು ಸೊ ಇದು ಆಕ್ಟಲ್ ಬೇಸ್ ಆಯಿತು ಸೊ ಒನ್ ಫಿಫ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಟೂಗೆ ನಾ ದಿಸ್ ಈಸ್ ದಿ ಬೈನರಿ ಈಕ್ವಾಲೆಂಟ್ ಆಗಿದೆ ಸೊ ಒನ್ ಟ್ವೆಂಟಿ ಫೈ ಪಾಯಿಂಟ್ ಸಿಕ್ಸ್ ಟೂ ದಿ ಬೇಸ್ ಏಯ್ಟಿಗೆ ಈಕ್ವಾಲೆಂಟ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು ಎಷ್ಟು ಬ ಬೈನರಿ ಈಕ್ವಾಲೆಂಟು ಬೈನರಿ ಈಕ್ವಾಲೆಂಟು

ಸಿಮಿಲರ್ಲಿ ಇಲ್ಲಿ ಆಕ್ಟಲ್ ಪಾಯಿಂಟ್ ಇದೆಯಲ್ಲ ಆಕ್ಟಲ್ ಪಾಯಿಂಟ್ ಹಾಕ್ಕೊಳ್ಳಿ ನೆಕ್ಸ್ಟ್ ಸಿಕ್ಸ್ ಬೈನರಿ ಈಕ್ವಾಲೆಂಟ್ ಇಸ್ ಒನ್ ಒನ್ ಝೀರೋ ಟೂ ದ ಬೈನರಿ ಈಕ್ ಇಸ್ ಝೀರೋ ಒನ್ ಝೀರೋ ಸೊ ಈಗೇನು ಮಾಡಬೇಕು ಇದನ್ನು ಒಮಿಟ್ ಮಾಡಿ ಮೀನ್ಸ್ ಎಲಿಮಿನೇಟ್ ಮಾಡಿಬಿಡಿ ಇದು ಇದನ್ನು ಎಲಿಮಿನೇಟ್ ಮಾಡಿ ಗೊತ್ತಾಯ್ತಲ್ಲ ಸೊ ಒನ್ ಝೀರೋ ಒನ್ ಝೀರೋ ಒನ್ ಝೀರೋ ಒನ್ ಪಾಯಿಂಟ್ ಒನ್ ಒನ್ ಝೀರೋ ಜೀರೋ ಒನ್ ಬೇಸ್ಟು ಸೊ ದಿಸ್ ಇಸ್ ದ ಆನ್ಸರು ಆಯ್ತಲ್ಲ ಸೊ ಇಲ್ಲಿ ನೋಡಿ ಆನ್ಸರು ಒನ್ ಝೀರೋ ಒನ್ ಝೀರೋ ಒನ್ ಝೀರೋ ಒನ್ ಪಾಯಿಂಟ್ ಒನ್ ಒನ್ ಝೀರೋ ಝೀರೋ ಒನ್ ಈ ಆನ್ಸರ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿದೆ ಆನ್ಸರ್ ಬರ್ತಿರೋದು ಸೊ ಆನ್ಸರ್ ಇಲ್ಲೂ ಇದೆ Okay, thank you so much.